ಹೋರಾಟ ಏಳು ಬೀಳುಗಳು ಆಪರೇಟರ್ ಗಳ ಶ್ರಮ ಸಾಧನೆ ಕೇಬಲ್ ಟಿವಿ ಬೆಳೆದು ಬಂದ ದಾರಿ ಇದುವೇ ಈ ಹೊತ್ತಿನ ವಿಶೇಷ ಕೇಬಲ್ ಡೇ ನಾನು ಗುರುಪ್ರಸಾದ್ ಇವತ್ತು ಕೇಬಲ್ ಡೇ ಈ ಕೇಬಲ್ ಇರೋದ್ರಿಂದಾನೇ ಅಲ್ವಾ ನಾವು ಮನೆನಲ್ಲಿ ಕೂತ್ಕೊಂಡು ವಿಶ್ವದಲ್ಲಿರೋ ಎಲ್ಲಾ ಚಾನೆಲ್ ಗಳನ್ನು ನೋಡ್ತೀವಿ ಹಾಗಾದ್ರೆ ಈ ಕೇಬಲ್ ಉದ್ಯಮ ಹೇಗೆ ಬೆಳೆದು ಬಂತು ಬನ್ನಿ ನೋಡೋಣ ಕೋಆಕ್ಸಿಯಲ್ ಕೇಬಲ್ ಮೂಲಕ ಪಂಚತಾರ ಹೋಟೆಲ್ ನಲ್ಲಿ ವಿಸಿಆರ್ ಮೂಲಕ ಪುನರ್ಪ್ರಸಾರದ ಕಾರ್ಯಕ್ರಮಗಳನ್ನು ವಿತರಿಸುವ ಪರಿಕಲ್ಪನೆಯಿಂದ ಕೇಬಲ್ ಟಿವಿ ಪ್ರಾರಂಭವಾಯಿತು ಅನ್ನಬಹುದು ತದನಂತರ ದೂರದರ್ಶನ ಬಂತು ರಾಷ್ಟ್ರೀಯ ಚಾನೆಲ್ ಗಳನ್ನು ಡೌನ್ ಲಿಂಕ್ ಮಾಡಿದ ಇನ್ಸ್ಯಾಟ್ 1D ಯ ಉಡಾವಣೆಯ ಬಳಿಕ ಈ ಪದ್ಧತಿಗೆ ನಿಜವಾದ ಪ್ರೋತ್ಸಾಹ ಸಿಕ್ಕಿತು ಕೇಬಲ್ ಟಿವಿ ಕೇವಲ ಹೋಟೆಲ್ಗಳು ಔದ್ಯೋಗಿಕ ಪಟ್ಟಣಗಳು ಉನ್ನತ ಸ್ಥಾನದ ಸರ್ಕಾರಿ ಅಧಿಕಾರಿಗಳು ಮತ್ತು ಖಾಸಗಿ ರಂಗದ ಕಾರ್ಯನಿರ್ವಾಹಕರಿಗೆ ಮಾತ್ರ ಸೀಮಿತವಾಗಿತ್ತು 1980 ರಲ್ಲೇ ಟಿವಿಯು ಚಾನನೆಗೆ ಬಂದರೂ ಕೂಡ ಅದು ಸಂಪೂರ್ಣವಾಗಿ ಮನರಂಜನಾತ್ಮಕವಾಗಿರಲಿಲ್ಲ ಏಕೆಂದರೆ ಆ ಕಾರ್ಯಕ್ರಮಗಳಲ್ಲಿ ವೈವಿಧ್ಯತೆ ಇರದೆ ಏಕರೂಪತೆಯ ಕೇಂದ್ರೀಕರಣ ಎದ್ದು ಕಾಣುತ್ತಿತ್ತು ಆ ಸಮಯದಲ್ಲಿ ಹುಟ್ಟಿದ್ದೆ ಕೇಬಲ್ ಟಿವಿ ಕೇಬಲ್ ಟಿವಿ ಬಂದ ಮೇಲಂತೂ ಮನರಂಜನೆಯ ವಿಷಯದಲ್ಲಿ ಕ್ಷಿಪ್ರ ಕ್ರಾಂತಿಯೇ ನಡೆಯಿತು ಎರಡು ದಶಕಗಳ ಕಾಲ ಇದು ಬೆಳೆದ ರೀತಿಯನ್ನ ನೋಡಿದರೆ ಖಂಡಿತ ಹುಬ್ಬೇರುವುದು ನಿಜ ಕೇವಲ ಒಂದೇ ವಾಹಿನಿಯಿಂದ ಆರಂಭವಾದ ಇದರ ಪ್ರಯಾಣ ಇದುವರೆಗೂ 400 ಕ್ಕೂ ಹೆಚ್ಚು ವಾಹಿನಿಗಳನ್ನು ಪ್ರಸಾರ ಮಾಡುವ ಮಟ್ಟಿಗೆ ಬೆಳೆದು ನಿಂತಿದೆ ಲಕ್ಷಾಂತರ ಯುವಕರಿಗೆ ಉದ್ಯೋಗವನ್ನು ನೀಡಿದೆ ತೆರೆಮರೆಗೆ ಸರಿದ ನಿವೃತ್ತಿ ಹೊಂದಿದ ಸಾವಿರಾರು ಕಲಾವಿದರನ್ನು ಮತ್ತೆ ಬೆಳೆಸಿದೆ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದ ಕಲಾವಿದರಿಗೆ ಆರ್ಥಿಕ ಸಬಲತೆಯನ್ನು ನೀಡಿದೆ ಶಿಕ್ಷಣ ಕ್ರೀಡೆ ಸಿನಿಮಾ ವೈಜ್ಞಾನಿಕ ಹೀಗೆ ಹತ್ತು ಹಲವು ಕ್ಷೇತ್ರದಲ್ಲಿ ತನ್ನ ಬಾಹುವನ್ನು ಚಾಚಿಕೊಂಡಿದೆ ದಿನೇ ದಿನೇ ತಂತ್ರಜ್ಞಾನ ಬೆಳೆದಂತೆ ಇದರ ವಿಸ್ತಾರವೂ ಕೂಡ ಬೆಳೆಯುತ್ತಲೇ ಹೋಗಿದೆ ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಗಳ ಸಂಘ ಆರಂಭವಾಯಿತು ಇದರ ಅಧ್ಯಕ್ಷರಾಗಿ ಪ್ರಭುರಾಜ್ ಹಾಗೂ ಸೆಕ್ರೆಟರಿಯಾಗಿ ಎ ಜಗದೀಶ್ ರವರು ಆಯ್ಕೆಯಾಗಿದ್ದರು ಈ ಸಂಘದ ಮೂಲಕ ಆಪರೇಟರ್ಗಳು ತಮ್ಮ ಹೋರಾಟವನ್ನು ಮುಂದುವರಿಸಿದರು ಹೈಕೋರ್ಟ್ನಲ್ಲಿ ದಾವೆ ಹೂಡಿ ಪೊಲೀಸರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಚಿತ್ರೋದ್ಯಮದವರು ಕೇಬಲ್ ಆಪರೇಟರ್ಗಳ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ತಡೆಯಾಜ್ಞೆ ತಂದರು ಕೇಬಲ್ ಉದ್ಯಮದಲ್ಲಿ ಒಂದಿಲ್ಲೊಂದು ಏಳು ಬೀಳುಗಳು ತೊಡಕುಗಳ ವಿರುದ್ಧ ಹೋರಾಟ ಮಾಡಲು 1990 ರಲ್ಲಿ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಆರಂಭವಾದ ಮೇಲೆ ಕೇಬಲ್ ಉದ್ಯಮಕ್ಕೆ ಉತ್ತಮ ನೆಲೆ ಹಾಗೂ ಜೀವ ಬಂದ ಹಾಗಾಯಿತು ಕೇಬಲ್ ಟಿವಿಯ ಬೆಳವಣಿಗೆಯಲ್ಲಿ ಪ್ರಮುಖವಾದ ಮೈಲಿಗಲ್ಲೆಂದರೆ 1991 ರಲ್ಲಿ ನಡೆದ ಗಲ್ಫ್ ಯುದ್ಧ ಆ ಯುದ್ಧದ ನೇರ ವರದಿಯನ್ನು ಅಮೆರಿಕದ ಸಿಎನ್ಎನ್ ಚಾನೆಲ್ ಬಿತ್ತರ ಮಾಡಿತು ಅದನ್ನು ಕೇಬಲ್ ಆಪರೇಟರ್ಗಳು ವಿಸಿಆರ್ ಮೂಲಕ ತಮ್ಮೆಲ್ಲ ಗ್ರಾಹಕರಿಗೆ ಪರಿಚಯಿಸಿದರು ಹಾಗಾಗಿ ಜನರಿಗೆ ಕೇಬಲ್ ಟಿವಿಯ ಮೇಲೆ ಹೆಚ್ಚಿನ ಆಕರ್ಷಣೆ ಬೆಳೆಯತೊಡಗಿತು 1991 ಆಸುಪಾಸಿನಲ್ಲಿ ಅನೇಕ ಕಾರ್ಪೊರೇಟ್ ವಿದೇಶಿ ಕಂಪನಿಗಳು ತಮ್ಮ ಚಾನೆಲ್ಗಳನ್ನು ಪ್ರಾರಂಭಿಸಲು ಭಾರತಕ್ಕೆ ಆಗಮಿಸಿದವು ಇಲ್ಲಿ ಮೆಗಾ ನೆಟ್ವರ್ಕ್ ಸೌಲಭ್ಯಗಳ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಾ ಹೋದವು ಕೆಲವು ವಿದೇಶಿ ಕಂಪನಿಗಳು ಇಲ್ಲಿನ ಸ್ಥಳೀಯ ವ್ಯಕ್ತಿಗಳ ಜೊತೆ ತಮ್ಮ ಕೈಜೋಡಿಸಿದವು ಸುಭಾಷ್ ಚಂದ್ರ ಗೋಯಲ್ ತಮ್ಮ ಎಸ್ಎಲ್ ಗ್ರೂಪ್ ನಿಂದ ಜೀ ವಾಹಿನಿಯನ್ನು ಪ್ರಾರಂಭಿಸಿದರು 1992 ರಲ್ಲಿ ಸ್ಟಾರ್ ಸ್ಪೋರ್ಟ್ಸ್ ಕೂಡ ಬಂದಿತು ಹೀಗೆ ಹಿಂದಿ ಭಾಷೆಯ ವಾಹಿನಿಗಳು ಪ್ರವರ್ಧಮಾನಕ್ಕೆ ಬಂದೊಡನೆ ದಕ್ಷಿಣದಲ್ಲಿ ಪ್ರಾದೇಶಿಕ ವಾಹಿನಿಗಳು ಆರಂಭವಾದವು 1993 ರಲ್ಲಿ
ತಮಿಳುನಾಡಿನ ಮಾರನ್ ಸಮೂಹದಿಂದ ಸನ್ ಟಿವಿ ಆರಂಭವಾಯಿತು. ಕರ್ನಾಟಕದಲ್ಲಿ 94ರ ನಂತರ ಉದಯ ಟಿವಿ, ಸನ್ ಟಿವಿ, ಸಿಟಿ ಕೇಬಲ್, ಜೀ ಟಿವಿ, ರಾಜ್ ಟಿವಿ ವಾಹಿನಿಗಳು ಮನೆಗಳನ್ನು ತಲುಪತೊಡಗಿದವು. ಜನರಿಗೆ ಹೆಚ್ಚಿನ ಮನರಂಜನೆಯ ಜೊತೆಗೆ ತಮಗೆ ಇಷ್ಟವಾಗುವ ವಾಹಿನಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವೂ ಸಿಗತೊಡಗಿತು. ಬೇರೆ ಬೇರೆ ಭಾಷೆಯ ಒಟ್ಟು 25 ಚಾನೆಲ್ಗಳು ಪ್ರಸಾರವಾಗತೊಡಗಿದವು. ಕರ್ನಾಟಕ ಕೇಬಲ್ ಟಿವಿ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಕರ್ನಾಟಕ ಸ್ಟೇಟ್ ಕೇಬಲ್ ಟಿವಿ ಆಪರೇಟರ್ಸ್ ಅಸೋಸಿಯೇಷನ್ ಈ ಜಂಟಿ ಸಂಘಟನೆಗಳು ಬಂದಾಗ ರಾಜ್ಯ ಮಟ್ಟದ ಕೇಬಲ್ ಟಿವಿ ಆಪರೇಟರ್ಗಳು ಆಗಸ್ಟ್ 21, 2002 ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದರು. ಈ ಸಮಾರಂಭಕ್ಕೆ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಹಾಗೂ ಪಾಂಡಿಚೇರಿಯಿಂದ ಕೇಬಲ್ ಉದ್ಯಮದ ಪ್ರತಿನಿಧಿಗಳು ಆಗಮಿಸಿದ್ದರು. ಈ ಸಮಾರಂಭದ ಮುಖ್ಯ ಉದ್ದೇಶ ಕೇಬಲ್ ಉದ್ಯಮದಲ್ಲಿ ಆಗುತ್ತಿರುವ ಬದಲಾವಣೆಯ ವಿಷಯಗಳನ್ನೊಳಗೊಂಡಂತೆ ಈ ಉದ್ಯಮದ ಯೋಜಿತ ಕಾರ್ಯವಿಧಾನವನ್ನು ಚರ್ಚಿಸುವುದಾಗಿತ್ತು. ಆ ದಿನವನ್ನು ಉದ್ಯಮದ ಎಲ್ಲಾ ಅಸೋಸಿಯೇಷನ್ಗಳು ಒಂದಾಗಿ ಒಟ್ಟಿಗೆ ಸೇರಿ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದವು. ಸಮಾವೇಶಕ್ಕೆ ಆಗಮಿಸಿದ್ದ ಅನಂತಕುಮಾರ್ ಮಾತನಾಡಿ, ಪ್ರತಿ ವರ್ಷ ಆಗಸ್ಟ್ 21ನ್ನು ಕೇಬಲ್ ಡೇ ದಿನವನ್ನಾಗಿ ಆಚರಿಸಬೇಕೆಂದು ಸಲಹೆ ನೀಡಿದರು. ಈ ಸಲಹೆಯ ಹಿಂದೆ ಎಲ್ಲ ಆಪರೇಟರ್ಗಳ ಒತ್ತಾಸೆಯಿತ್ತು. ಅಂದಿನಿಂದ ಪ್ರತಿ ವರ್ಷ ಆಗಸ್ಟ್ 21ನ್ನು ಕೇಬಲ್ ಡೇ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಕೇಬಲ್ ಉದ್ಯಮ ಬೆಳೆದು ಬಂದ ದಾರಿಯನ್ನ ನೋಡಿದ್ರಿ. ಹಾಗೇನೆ ಈ ಕೇಬಲ್ ಉದ್ಯಮದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ, ಬದಲಾವಣೆಗಳಾಗಿದೆ. ಅದೆಲ್ಲ ಏನು ಅಂತ ನೋಡ್ಕೊಂಬರೋಣ, ಬನ್ನಿ. ಇಂದು ಕೇಬಲ್ ಡೇ. ಮನೆ ಮನೆಗಳಲ್ಲಿ ಒಂದ್ ಕಡೆ ಕುಳಿತು ನೂರಾರು ಚಾನೆಲ್ಗಳನ್ನ ಇಂದು ನೋಡಬಹುದು. ವರ್ಷದಿಂದ ವರ್ಷಕ್ಕೆ ಆ ಉದ್ಯಮ ಬೆಳೀತಾ ಇದೆ. ಇನ್ನು 2013ರ ಮಾರ್ಚ್ 31ರ ಒಳಗೆ ರಾಜ್ಯದಲ್ಲೂ ಕೇಬಲ್ ಡಿಜಿಟಲೈಸ್ ಆಗಲಿದೆ. ದೇಶದ 4 ಮೆಟ್ರೋ ನಗರಗಳಲ್ಲಿ ಈ ವ್ಯವಸ್ಥೆ ಜಾರಿಯಾಗಿದೆ. ಕರ್ನಾಟಕ ಕೇಬಲ್ ಟಿವಿ ಚೇಂಬರ್ ಆಫ್ ಕಾಮರ್ಸ್ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಾ ಬಂದಿದೆ. ಕೇಬಲ್ ಉದ್ಯಮದ ಉಳಿವಿಗೆ ಒಂದಿಲ್ಲೊಂದು ದಾಖಲೆ ಉಳಿಯುವ ಕಾರ್ಯಕ್ರಮಗಳನ್ನ ಕೂಡ ಮಾಡುತ್ತಾ ಬಂದಿದೆ. ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಕೇಬಲ್ ಟಿವಿ ಬೆಳೆದು ಬಂದು ಸುಮಾರು 25 ವರ್ಷಗಳಾಗ್ತಾ ಬಂದಿದೆ. ಕೇಬಲ್ ಉದ್ಯಮ ಬೆಳೆದು ಬಂದ ದಾರಿ, ಹೋರಾಟ, ಏಳುಬೀಳುಗಳು, ಆಪರೇಟರ್ಗಳ ಶ್ರಮ, ಸಾಧನೆ ಎಲ್ಲವನ್ನ ಮನದಲ್ಲಿಟ್ಟುಕೊಂಡು ಕೇಬಲ್ ಟಿವಿ ರೆವಲ್ಯೂಷನ್ ಅಂಡ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ ಎಂಬ ಈ ಡಾಕ್ಯುಮೆಂಟರಿಯನ್ನ ಒಕ್ಕೂಟ ನಿರ್ಮಿಸಿದೆ. ಒಟ್ಟಾರೆ ಕೇಬಲ್ ಉದ್ಯಮ ಹೈ ಸ್ಪೀಡ್ನಲ್ಲಿ ಬೆಳೆಯುತ್ತಾ ಸಾಗಿದೆ. ನ್ಯೂಸ್, ಮನರಂಜನೆಗೆ ಸಂಬಂಧಿಸಿದಂತಹ ಹೊಸ ಕಾರ್ಯಕ್ರಮಗಳನ್ನ ಕೇಬಲ್ ಆಪರೇಟರ್ಗಳು ನೀಡುತ್ತಿದ್ದಾರೆ. ಇಂದು ಸುವರ್ಣ ನ್ಯೂಸ್ ಚಾನೆಲ್ ರಾಜ್ಯದಲ್ಲಿರೋ ಮನೆ ಮನೆಗಳನ್ನ ತಲುಪಿದೆ. ಅದರ ಹಿಂದೆ ಕೂಡ ಕೇಬಲ್ ಒಕ್ಕೂಟದ ಸಹಕಾರ ಇದ್ದೇ ಇದೆ. ವಿಶ್ವ ಕೇಬಲ್ ದಿನದ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿರೋ ಕೇಬಲ್ ಒಕ್ಕೂಟಕ್ಕೆ ನಾವು ಶುಭ ಕೋರ್ತೇವೆ. ಕೇಬಲ್ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ತನ್ನ ವೀಕ್ಷಕರನ್ನ ರಂಜಿಸಲಿ ಅನ್ನೋದೇ ನಮ್ಮ ಆಶಯ ಕೂಡ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.